ನಮಸ್ತೆ ಬಿ ಗಣಪತಿ ಸ್ವಾಗತ ಕರ್ನಾಟಕದ ರಾಜಕಾರಣ ರಂಗೇರ್ತಾ ಇರುವ ಹೊತ್ತಿನಲ್ಲೇ ಇಂದಿನಿಂದ ಪ್ರಧಾನಿ ಮೋದಿಯವರ ಅಬ್ಬರದ ಪ್ರಚಾರ ರೋಡ್ ಶೋ ಆರಂಭ ಆಗಿದೆ ಅದರ ಜೊತೆಗೆ ಖರ್ಗೆ ವಿಷದ ಹಾವು ಭಾಳ ದೊಡ್ಡ ಚರ್ಚೆಗೆ ಮತ್ತು ಕಾಂಗ್ರೆಸ್ಸಿನ ಹಿನ್ನಡೆಗೆ ಕಾರಣ ಆಗುವ ಹೊತ್ತಿನಲ್ಲಿ ಯತ್ನಾಳು ತನ್ನ ಎಂದಿನಂತೆ ಬಾಯಿ ಹರಕುತನದ ಮೂಲಕ ನೀವು ಪ್ರಧಾನಿಯವರನ್ನು ವಿಷದ ಹಾವು ಅಂತೀರಿ ಅಂತಾದರೆ ಹಾಗಾದರೆ ನಾವು ಸೋನಿಯಾ ಗಾಂಧಿಯವರನ್ನು ವಿಷದ ಕನ್ಯೆ ಅಂತ ಕರೆಯಬಾರದೆ ಅನ್ನುವಂಥ ಒಂದು ಉದ್ದಟತನವನ್ನು ಮೆರೆದಿದ್ದಾರೆ ಅವರು ಏನೋ ಹೊಲಸು ತಿಂತಾರೆ ಅನ್ನುವ ಕಾರಣಕ್ಕಾಗಿ ನಾವು ತಿಂತೇವೆ ಅನ್ನುವಂಥ ಒಂದು ಉದ್ದಟತನ ಈ ಬಿ ಜೆ ಪಿಯ ಯತ್ನಾಳಗಿದ್ದಾಗಿದೆ ಅದರ ಹೊರತಾಗಿ ಬೇರೆ ಬೇರೆ ರೀತಿಯ ಪ್ರಚಾರದ ವೈಖರಿಗಳನ್ನು ನಾವು ಕಾಣ್ತೇವೆ ನಾನು ಚಂದನ್ನವರ ವಿಡಿಯೋವನ್ನು ಮಾಡಿ ಬಿಟ್ಟಾಗ ಅದರಲ್ಲಿ ಬಹಳ ಮುಖ್ಯವಾದಂಥ ಒಂದು ಪ್ರಶ್ನೆಯನ್ನು ನನ್ನ ನೋಡುಗರೊಬ್ಬರು ಕೇಳಿದರು ಒಬ್ಬರು ಅಂತಲ್ಲ ಸಮನೆ ಹೆಚ್ಚು ಕಮ್ಮಿ ಒಂದು ಆರೆಂಟು ಜನ ಅದರದೇ ಆದಂಥ ಬೇರೆ ಬೇರೆ ಸ್ವರೂಪಗಳಲ್ಲಿ ಆ ಪ್ರಶ್ನೆಯನ್ನು ಕೇಳಿದರು ಏನು ಅಂತಂದರೆ ರಾಜಕಾರಣಕ್ಕೆ ಈ ಸಿನಿಮಾ ನಟರ ಪ್ರವೇಶ ಹೇಗೆ ಮತ್ತು ಎಷ್ಟು ಏನು ಸಕ್ರಿಯವಾಗಿ ರಾಜಕಾರಣಕ್ಕೆ ಪ್ರವೇಶ ಮಾಡುವುದಿದ್ದರೆ ಆ ಪ್ರಶ್ನೆಯೇ ಬೇರೆ ಅದು ನಮ್ಮ ಕರ್ನಾಟಕದ ಇಡೀದಾದಂಥ ಎಪ್ಪತ್ತೈದು ವರ್ಷಗಳಲ್ಲಿ ನಿಮಗೆ ಅಲ್ಲಲ್ಲಿ ಅನಂತನಾಗಿರಬಹುದು ಶಂಕರ್ನಾಗು ನೇರವಾದ ಪ್ರವೇಶ ಇಲ್ಲದೇ ಇದ್ದರೂ ಕೂಡ ರಾಜಕೀಯವಾದಂಥ ಒಂದು ಬಹಳ ಉತ್ಸುಕವಾದಂಥ ನಡೆಯಿತ್ತು ಆಮೇಲೆ ಅಂಬರೀಷು ಆಮೇಲೆ ನಮ್ಮ ಮುಖ್ಯಮಂತ್ರಿ ಚಂದ್ರು ಅದರ ನಂತರ ಉಮಾಶ್ರೀ ಹೀಗೆ ನೀವು ಬೇರೆ ಬೇರೆ ರೀತಿಯಲ್ಲಿ ಶಶಿಕುಮಾರ್ ಆಮೇಲೆ ನಮ್ಮ ಪಾಟೀಲ್ ಹೀಗೆ ನೀವು ಪಟ್ಟಿ ಮಾಡ್ತಾ ಹೋಗ್ಬೋದು ಸಣ್ಣ ಪುಟ್ಟ ಎಲ್ಲ ಸೇರಿಸಿದರೆ ಭಾಳಷ್ಟು ಜನ ಸಿಗ್ತಾರೆ ನಾನು ಕೇವಲ ಮೇನ್ ಸ್ಟ್ರೀಮಿನ ಕೆಲವರನ್ನು ಮಾತ್ರ ನಿಮಗೆ ಪರಿಚಯಿಸಿದೆ ಅದರಲ್ಲಿ ಕುಮಾರ್ ಬಂಗಾರಪ್ಪನನ್ನು ಸೇರಿಸ್ಬಿಡ್ಬೋದು ಬೇಕಾದರೆ ಯಾಕಂದ್ರೆ ಅವನು ಸಿನಿಮಾದಲ್ಲಿ ಭಾಗವಹಿಸಿದವರು ತಾರಾ ಇದ್ದಾರೆ ಮಾಳವಿಕಾ ಅವಿನಾಶ್ ಇದ್ದಾರೆ ಸುಮಾರು ಜನ ಬೇರೆ ಬೇರೆಯವರು ಸಿಗ್ತಾರೆ ನಿಮಗೆ ನಾನು ಹೇಳೋದು ಈ ಸಕ್ರಿಯ ರಾಜಕಾರಣ ಬೇರೆ ವೃತ್ತಿಪರ ರಾಜಕಾರಣ ಅದರ ಇನ್ನೊಂದು ಮುಖ ಈ ಎಲೆಕ್ಷನ್ ಘೋಷಣೆಯಾದಾಗ ಪ್ರಚಾರಕ್ಕೆ ಅಂತ ಬರುವಂಥದ್ದೇ ಒಂದು ವೃತ್ತಿಯನ್ನೋ ಪ್ರವೃತ್ತಿಯನ್ನೋ ಮಾಡಿಕೊಂಡಂಥ ಕೆಲವು ಸಿನಿಮಾ ನಟರನ್ನು ನಾವು ಕಾಣ್ತೇವೆ ಈಗ ಉದಾಹರಣೆಗೆ ಈ ಸಾರಿ ಯಾರ್ಯಾರಿದ್ದಾರೆ ಅಂತ ಪ್ರಶ್ನೆ ಬಂದರೆ ಸುದೀಪ್ ಮತ್ತು ದರ್ಶನ್ ಬಿ ಜೆ ಪಿಯ ಪರವಾಗಿ ಪ್ರಚಾರವನ್ನು ಆರಂಭಿಸಿದರೆ ಶಿವರಾಜ್ ಕುಮಾರ್ ಕಾಂಗ್ರೆಸ್ಸಿನ ಪರವಾಗಿ ಪ್ರಚಾರವನ್ನು ಮಾಡ್ತಾರೆ ಅಂತ ಗೀತಮ್ಮ ನಿನ್ನೆ ಕಾಂಗ್ರೆಸ್ ಪ್ರವೇಶ ಮಾಡಿದ ವೇದಿಕೆಯಲ್ಲಿ ಘೋಷಿಸಿದ್ದಾರೆ ಹಾಗೆಯೇ ವಿಜಯ್ ರಾಘವೇಂದ್ರ ಕಾಂಗ್ರೆಸ್ಸಿನ ಪರವಾಗಿದ್ದರೆ ದುನಿಯಾ ವಿಜಯ್ ಈಗಾಗಲೇ ಸಿದ್ದು ಅವರ ಪರವಾಗಿ ವರುಣದಲ್ಲಿ ತಾನು ಪ್ರಚಾರ ಮಾಡ್ತೇನೆ ಅಂತ ಘೋಷಿಸಿದ್ದಾರೆ ರಮ್ಯಾ ಆಲ್ರೆಡಿ ವೃತ್ತಿಪರ ರಾಜಕಾರಣದಲ್ಲಿ ಇದ್ದಾರೆ ನಮ್ಮ ಪ್ರಶ್ನೆ ಇರುವುದು ಈ ರೀತಿಯ ಪ್ರಚಾರಕ್ಕೆ ಮಾತ್ರ ಸೀಮಿತವಾಗಿ ಸಿನಿಮಾ ನಟ ನಟಿಯರು ಒಬ್ಬ ವ್ಯಕ್ತಿಯ ಪರವಾಗಿಯೋ ಹುರಿಯಾಳಿನ ಪರವಾಗಿಯೋ ಅದು ಕಾಂಗ್ರೆಸ್ ಇರ್ಬೋದು ಅಥವಾ ಬಿ ಜೆ ಪಿ ಇರ್ಬೋದು ಅಥವಾ ಜನತಾದಳ ಇರ್ಬೋದು ನೀವು ಪಕ್ಷವನ್ನು ಅವಲಂಬಿಸಿ ಆ ಹೊತ್ತಿಗೆ ಆ ಪಕ್ಷದ ಮತ್ತು ಆ ನೇತಾರರ ಪರವಾಗಿ ನೀವು ಪ್ರಚಾರಕ್ಕೆ ಬರ್ತಿರಲ್ಲ ಇದು ಎಷ್ಟರ ಮಟ್ಟಿಗೆ ಸರಿಯಾದಂಥದ್ದು ಅನ್ನುವಂಥ ಪ್ರಶ್ನೆ ಸಾರ್ವಜನಿಕವಾಗಿ ಹುಟ್ಟಿದೆ ಯಾಕೆ ಈ ಪ್ರಶ್ನೆಗೆ ಇಷ್ಟು ಮಹತ್ವ ಬರ್ತಾ ಇದೆ ಅಥವಾ ಈ ಪ್ರಶ್ನೆಯನ್ನೇ ಇಟ್ಕೊಂಡು ನಾನು ಯಾಕೆ ಇವತ್ತು ಮಾತಾಡ್ತಾ ಇದ್ದೇನೆ ಅಂತ ನಿಮಗೆ ಅನ್ನಿಸಿದರೆ ಇದು ಬಹಳ ಮೂಲಭೂತವಾದಂಥ ಪ್ರಶ್ನೆ ಅನ್ನೋದು ನನ್ನ ಅಭಿಪ್ರಾಯ ಯಾಕೆ ಮೂಲಭೂತವಾದ ಪ್ರಶ್ನೆ ಆಯಿತು ನೀವು ಒಬ್ಬ ಸಿದ್ದುವಿನ ಪರವಾಗಿಯೋ ಬೊಮ್ಮಾಯಿಯವರ ಪರವಾಗಿಯೋ ಅಶೋಕ್ ಅವರ ಪರವಾಗಿಯೋ ಅಥವಾ ನಮ್ಮ ಕುಮಾರಸ್ವಾಮಿಯವರ ಪರವಾಗಿಯೋ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಪ್ರಚಾರಕ್ಕೆ ನೀವು ಒಬ್ಬ ವ್ಯಕ್ತಿ ಮತ್ತು ಪಕ್ಷದ ಪರವಾಗಿ ಬರ್ತೀರಿ ಯಾವಾಗ ಬರ್ತೀರಿ ಚುನಾವಣೆಯ ಸಂದರ್ಭದಲ್ಲಿ ಬರ್ತೀರಿ ಹಾಗಾದರೆ ನಿಮಗೆ ನಿಮ್ಮ ಪ್ರತಿನಿಧಿಕವಾಗಿ ನಿಲ್ಲುವ ಹುರಿಯಾಳಿನ ಈ ಕಳೆದ ಐದು ವರ್ಷದ ಅವರ ಇಡೀದಾದಂಥ ಗ್ರೌಂಡ್ ಗ್ರೌಂಡ್ ರಿಯಾಲಿಟಿ ಏನು ನಿಮಗೆ ಗೊತ್ತಿದೆಯಾ ಅವರು ಅವರ ಕ್ಷೇತ್ರದಲ್ಲಿ ಏನು ಕೆಲಸ ಮಾಡಿದ್ದಾರೆ ಅವರ ಇಡೀ ಶಾಸಕತ್ವದಲ್ಲಿ ಎಷ್ಟು ಪ್ರಾಮಾಣಿಕತೆಯನ್ನು ರುಜುಗೊಳಿಸಿದ್ದಾರೆ ಅವರು ಸ್ವತಃ ಎಷ್ಟು ಪ್ರಾಮಾಣಿಕರಾಗಿದ್ದಾರೆ ಮತ್ತು ಇಡೀದಾದಂಥ ಅವರ ವೃತ್ತಿ ಜೀವನದಲ್ಲಿ ಅಂದರೆ ರಾಜಕೀಯದ ವೃತ್ತಿಯನ್ನು ಅವರು ಎಷ್ಟು ಜನಮುಖಿಯಾಗಿ ಸಮಾಜಮುಖಿಯಾಗಿ ನೆಲಮುಖಿಯಾಗಿ ಇಲ್ಲಿಯ ಸಂಸ್ಕೃತಿಗೆ ಮುಖ ಮಾಡಿ ನಮ್ಮದೇ ಆದಂಥ ದೇಶಿಕವಾದಂಥ ಇಡೀ ಪರಂಪರೆಗೆ ಬದ್ಧವಾಗಿ ಎಷ್ಟು ಕೆಲಸವನ್ನು ಅವರು ಮಾಡಿದ್ದಾರೆ ಅವರು ಭ್ರಷ್ಟರೋ ಸುಳ್ಳರೋ ಸಾಚಗಳೋ ಏನು ಈ ಎಲ್ಲ ರೀತಿಯ ಪರಿಶೀಲನೆಯನ್ನು ಮಾಡಿಕೊಂಡು ನೀವು ಪ್ರಚಾರಕ್ಕೆ ಬರ್ತೀರೇನು ಮೊದಲ ಪ್ರಶ್ನೆ ನೀವು ಪ್ರಚಾರ ಮಾಡುವ ವ್ಯಕ್ತಿಯ ಹಿನ್ನೆಲೆ ನೀವು ನಿರೀಕ್ಷೆ ಮಾಡುವ ಅಥವಾ ನಾವು ನಿರೀಕ್ಷೆ ಮಾಡುವ ಭವಿಷ್ಯಕ್ಕೆ ಅದು ಪೂರಕವಾಗಿದೆಯೇ ಪ್ರೇರಕವಾಗಿದೆಯೇ ಪ್ರಾಮಾಣಿಕವಾಗಿದೆಯೇ ಟ್ರಾನ್ಸ್ಪರೆಂಟ್ ಆಗಿದೆಯೇ ಈ ಪ್ರಶ್ನೆಗಳನ್ನು ನಿಮಗೆ ನೀವು ಕೇಳಿಕೊಂಡಿದ್ದೀರಾ ಒಂದು ಉದಾಹರಣೆಯನ್ನು ಇಟ್ಕೊಳ್ಳೋಣ ಜೋಡೆತ್ತುಗಳ ಹಾಗೆ ದರ್ಶನ್ ಮತ್ತು ಯಶ್ ಸುಮಲತಾ ಅವರ ಪರವಾಗಿ ಅಂಬರೀಷ್ ಅವರ ಒಂದು ಆ ಇಡೀ ವ್ಯಕ್ತಿತ್ವಕ್ಕೆ ಗೌರವವನ್ನು ಕೊಡುವ ನಿಟ್ಟಿನಲ್ಲಿ ಒಂದು ರೀತಿಯ ಫಾದರ್ ಫಿಗರು ತಂದೆ ತಾಯಿ ಅಂತ ನಾವು ಸ್ವ ಅಂಬರೀಷ್ ಮತ್ತು ಸುಮಲತಾ ಅವರನ್ನು ಭಾವಿಸಿದ್ರಿಂದ ಅವರಿಗೆ ನಾವು ಹೆಗಲಿಗೆ ಹೆಗಲು ಕೊಟ್ಟು ಮಂಡ್ಯದಲ್ಲಿ ಪ್ರಚಾರ ಮಾಡ್ತೇವೆ ಅಂತಂದರೆ ಪ್ರಚಾರ ಮಾಡಿದರೆ ಸುಮಲತಾ ಅವರು ಗೆದ್ದು ಬಂದರು ಹಾಗಾದರೆ ನಿಮ್ಮ ಪ್ರಚಾರಕ್ಕೆ ಅಲ್ಲಿ ಜನ ಬಂದಿದ್ದರು ನಿಮ್ಮ ಪ್ರೀತಿ ನಿಮ್ಮ ಅಭಿಮಾನ ನಿಮ್ಮ ವಿಶ್ವಾಸದ ಮೇಲೆ ನೀವು ಕೇಳ್ತಾ ಇದ್ದೀರಿ ಎನ್ನುವ ಕಾರಣಕ್ಕಾಗಿ ಅಲ್ಲಿ ಓಟ್ ಹಾಕಿದರು ಅಂತಲೇ ಭಾವಿಸೋಣ ಆ ನಂತರ ನಿಮ್ಮ ಉತ್ತರದಾಯಿತ್ವ ಏನು ಉತ್ತರದಾಯಿತ್ವವನ್ನು ಎಷ್ಟರ ಮಟ್ಟಿಗೆ ನೀವು ನಿಭಾಯಿಸಿದ್ದೀರಿ ಸುಮಲತಾ ಅವರು ಮಂಡ್ಯದಲ್ಲಿ ಏನು ಕೆಲಸ ಮಾಡಿದ್ದಾರೆ ಏನು ಜನಮುಖಿಯಾಗಿ ನಿಂತಿದ್ದಾರೆ ಜನರ ಸಂಕಷ್ಟವನ್ನು ಎಷ್ಟು ಪರಿಹರಿಸಿದ್ದಾರೆ ನಾನು ನೀವು ನನ್ನನ್ನು ಎಂ ಆಗಿ ಆರಿಸಿದರೆ ನಾನು ಮಂಡ್ಯದಲ್ಲೇ ಮನೆ ಮಾಡಿಕೊಂಡು ಪ್ರತಿ ದಿನವೂ ನಿಮಗೆ ಕೈಗೆ ಸಿಗುವ ಮತ್ತು ನಿಮ್ಮ ಸಮಸ್ಯೆಗೆ ನಾನು ಪರಿಹಾರಕ್ಕಾಗಿ ನಿಲ್ಲುವ ಒಂದು ರಾಜಕೀಯ ಮುಂದಾಳು ಅಷ್ಟೇ ಅಲ್ಲ ನಿಮ್ಮದೇ ಆದಂಥ ನಿಮ್ಮ ಮಧ್ಯೆಯೇ ಇರುವಂಥ ಒಬ್ಬ ಸೇವಕನಾಗಿ ನಾನು ಕೆಲಸ ಮಾಡ್ತೇನೆ ಸೇವಕಿಯಾಗಿ ನಾನು ಕೆಲಸ ಮಾಡ್ತೇನೆ ಅಂತ ಹೇಳಿದ್ರಲ್ಲ ಅವರು ಮಾಡಿದರೆ ಸುಮಲತಾ ಅವರು ಸ್ವತಂತ್ರವಾಗಿ ಏನು ಅಲ್ಲಿ ಸ್ಪರ್ಧಿಸಿ ಗೆದ್ದರು ಅಲ್ಲಿಂದಲೇ ಅವರು ಬಿ ಜೆ ಪಿ ಸೇರ್ತಾರೆ ಅನ್ನುವಂಥ ಒಂದು ಊಹಾಪೋಹ ಇತ್ತು ಅವರು ಸೇರಲಿಲ್ಲ ಓಕೆ ಈಗ ಬಿ ಜೆ ಪಿಗೆ ಅವರು ಸಪೋರ್ಟ್ ಮಾಡ್ತಾ ಇದ್ದಾರೆ ಬಿ ಜೆ ಪಿಗೆ ಸೇರುವ ಎಲ್ಲ ಅಧಿಕೃತವಾಗಿ ಒಂದು ಘೋಷಣೆ ಮಾತ್ರ ಬಾಕಿ ಇದೆ ಅವರು ಸೇರ್ತಾರೆ ಆವಾಗ ನಿಮ್ಮನ್ನು ಕೇಳಿದರೆ ಅವರು ನೀವು ಒಟ್ಟಿಗೆ ಏನಾದರೂ ಸಂವಾದ ಮಾಡಿದ್ದೀರಾ ಚರ್ಚೆ ಮಾಡಿದ್ದೀರಾ ಅಥವಾ ಸುಮಲತಾ ಅವರಿಂದ ಏನು ಭರವಸೆ ತೆಗೆದುಕೊಂಡು ಮಂಡ್ಯಕ್ಕೆ ನೀವು ಪ್ರಚಾರಕ್ಕೆ ಬಂದಿರಿ ಈ ಮಾತುಗಳನ್ನು ಈಗ ನಾವು ಪ್ರಚಾರದಕ್ಕೆ ಹೊರಟಂತ ಎಲ್ಲ ಸಿನಿಮಾ ನಟರಿಗೂ ಕೇಳಬೇಕಾಗತ್ತೆ ಗೀತಾ ಶಿವ ಶಿವರಾಜ್ ಕುಮಾರ್ ಅವರು ಜನತಾದಳವನ್ನು ಬಿಟ್ಟು ಕಾಂಗ್ರೆಸ್ಸಿಗೆ ಏನು ಸೇರ್ಪಡೆ ಆದರೂ ಅದು ಅವರ ವ್ಯಕ್ತಿಗತವಾದಂಥ ವಿಚಾರ ಹಾಗೆ ನೋಡಿದರೆ ಅವರ ತಂದೆಯವರು ಮೊದಲಿಂದಲೂ ಕಾಂಗ್ರೆಸ್ನಲ್ಲೇ ಇದ್ದವರು ಆಮೇಲೆ ಅವರು ಕ್ರಾಂತಿರಂಗ ಅದು ಇದೆಲ್ಲ ಕಟ್ಟಿದ್ರು ಪ್ರಶ್ನೆ ಬೇರೆ ಬಿ ಜೆ ಪಿಗೂ ಬಂದರು ಅದು ರಾಜಕೀಯದಲ್ಲಿ ಸಹಜವಾದಂಥ ಪ್ರಕ್ರಿಯೆ ಅದು ಬಿಟ್ಬಿಡಿ ಈಗ ಶಿವರಾಜ್ ಕುಮಾರ್ ಅವರು ಕಾಂಗ್ರೆಸ್ಸಿನ ಪರವಾಗಿ ಪ್ರಚಾರವನ್ನು ಮಾಡ್ತಾರೆ ಅಂತ ಹೇಳಿದ ಗೀತಾ ಶಿವರಾಜ್ ಕುಮಾರ್ ಅವರ ಮಾತು ಕೂಡ ಒಂದು ಚಾರಿತ್ರಿಕವಾದಂಥ ಪ್ರಶ್ನೆಯಾಗಿಯೂ ನಿಂತಿದೆ ಯಾಕೆಂತಂದರೆ ರಾಜ್ಕುಮಾರ್ ಕುಟುಂಬ ಯಾವತ್ತೂ ರಾಜಕೀಯಕ್ಕೆ ಇಳಿದ ಉದಾಹರಣೆಗಳಿರಲಿಲ್ಲ ಗೀತಾ ಶಿವರಾಜ್ ಕುಮಾರ್ ಹಿಂದೆ ಶಿವಮೊಗ್ಗದಲ್ಲಿ ಸ್ಪರ್ಧಿಸಲಿಕ್ಕೆ ಜನತಾದಳದ ಪರವಾಗಿ ಹೊರಟಾಗಲೂ ಕೂಡ ಸ್ವತಃ ಪಾರ್ವತಮ್ಮ ಅಥವಾ ಪುನೀತ್ ರಾಜ್ಕುಮಾರ್ ರಾಗಣ್ಣ ಎಲ್ಲರೂ ಅದು ಅವರ ವೈಯಕ್ತಿಕ ನಿರ್ಧಾರ ಅದಕ್ಕೂ ನಮಗೆ ಸಂಬಂಧ ಇಲ್ಲ ಅಂತ ಭಾಳ ಸ್ಪಷ್ಟವಾಗಿ ಹೇಳಿದರು ಆದರೆ ಈಗ ಇಲ್ಲಿರುವ ಪ್ರಶ್ನೆ ಸುದೀಪ್ ಅವ್ರು ಹೇಳಿದ್ದಾರೆ ನಾನು ಕಾಂಗ್ರೆಸ್ಸಿನ ಪರವಾಗಿಯೂ ಸ್ವಲ್ಪ ದಿನ ಪ್ರಚಾರ ಮಾಡ್ತೇನೆ ಹಾಗಾದರೆ ಈ ಪ್ರಚಾರದ ಬದ್ಧತೆ ಏನು ಅನ್ನುವ ಪ್ರಶ್ನೆ ಬರುತ್ತೆ ಇಲ್ಲಿ ಕಾಂಗ್ರೆಸ್ಸಿನ ಹುರಿಯಾಳುಗಳ ಬಗ್ಗೆನೂ ಪ್ರಚಾರ ಮಾಡಬಹುದು ಬಿ ಜೆ ಪಿಯ ಹುರಿಯಾಳುಗಳ ಬಗ್ಗೆಯೂ ಪ್ರಚಾರ ಮಾಡ್ಬೋದು ಅಂತಾದರೆ ಪಕ್ಷೀಯವಾದಂಥ ಸಿದ್ಧಾಂತಗಳ ಪ್ರಶ್ನೆಯಲ್ಲಿ ಬರುತ್ತೆ ನೀವು ಮತದಾನ ಮಾಡಿ ಮತದಾನ ಶ್ರೇಷ್ಠ ದಾನ ದೇಶವನ್ನು ಕಟ್ಟಬೇಕು ಅಂತಾದರೆ ದೇಶ ಸರಿಯಾದ ರೀತಿಯಲ್ಲಿ ಮುನ್ನಡೆಯಬೇಕು ಅಂತಾದರೆ ನಾವೆಲ್ಲರೂ ಮತದಾನವನ್ನು ಶೇಕಡಾ ನೂರರ ಮಟ್ಟಿಗೆ ಮಾಡಬೇಕು ಅನ್ನುವಂಥ ಒಂದು ಅಭಿಯಾನವನ್ನು ಸಿನಿಮಾ ನಟ ನಟಿಯರು ಮಾಡಿದ್ದರೆ ಅದರ ಬಗ್ಗೆ ಯಾರೂ ಪ್ರಶ್ನಿಸ್ತಿರಲಿಲ್ಲ ಅದು ಆದರ್ಶವಾದಂಥ ಪರಂಪರೆ ಅಂತ ಸ್ವೀಕರಿಸ್ತಾ ಇದ್ರು ನೋ ಡೌಟ್ ಎಟ್ ಆಲ್ ಆದರೆ ಒಂದು ಪಕ್ಷದ ಪರವಾಗಿ ಪ್ರಚಾರ ಮಾಡ್ತೀರಿ ಅಂತ ಆದರೆ ನಿಮ್ಮ ಅಭಿಮಾನಿ ಜನಸ್ತೋಮದಲ್ಲಿ ಹಾಗಾದರೆ ನೀವು ಪ್ರತಿನಿಧಿಸುವ ಪಕ್ಷದ ನೀವು ಪ್ರತಿನಿಧಿಸುವ ಹುರಿಯಾಳಿನ ಅಭಿಮಾನಿಗಳು ಮಾತ್ರ ಇದ್ದಾರೇನು ಅಲ್ಲಿ ಕಾಂಗ್ರೆಸ್ ಇದೆ ಜನತಾದಳ ಇದೆ ಬಿ ಜೆ ಪಿ ಇದೆ ಆಪ್ ಇದೆ ಹಾಗಾದರೆ ನಿಮ್ಮ ಎಲ್ಲ ಅಭಿಮಾನಿಗಳು ಏಕ ಜನಸಮೂಹದಲ್ಲಿ ನಿಂತಾಗ ರಾಜಕೀಯವನ್ನು ಮೀರಿ ನಿಮ್ಮನ್ನು ಪ್ರೀತಿಸುವಾಗ ನೀವು ರಾಜಕೀಯದ ಪಕ್ಷದ ಮುಖವಾಣಿಯಾಗಿ ನಿಲ್ಲ ನಿಂತಾಗ ಆಗುವ ಪರಿಣಾಮ ಏನು ಭಾವನಾತ್ಮಕವಾಗಿ ಇದರ ಬಗ್ಗೆ ಯಾರಾದರೂ ಯೋಚನೆ ಮಾಡಿದ್ದೀರಾ ಪ್ರಾಯಶಃ ಈ ಎಲ್ಲ ಆಲೋಚನೆಗಳನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದರಿಂದಲೇ ಈ ಸರಿಯ ಚುನಾವಣೆಯಲ್ಲಿ ಯಶು ಯಾವುದೇ ಪಕ್ಷದ ಯಾವುದೇ ಹುರಿಯಾಳಿನ ಪರವಾಗಿ ಪ್ರಚಾರವನ್ನು ಮಾಡಿಲ್ಲ ಅದೊಂದು ಅದ್ಭುತವಾದಂಥ ಜಾಣ ನಡೆ ಅಂತ ನಾನು ಭಾವಿಸ್ತೇನೆ ವೃತ್ತಿ ಜೀವನದ ಉತ್ತುಂಗವನ್ನು ವೃತ್ತಿ ಜೀವನದ ಇಡೀದಾದಂಥ ಒಂದು ಬೆಳವಣಿಗೆಯನ್ನು ನಾಳೆಯನ್ನು ನಾಳೆಯ ಸಮೃದ್ಧತೆಯನ್ನು ಕಟ್ಟಬೇಕು ಮತ್ತು ನಾನು ನಿಲ್ಲಬೇಕು ಕರ್ನಾಟಕಕ್ಕೆ ನಾನು ಒಬ್ಬ ಶಕ್ತ ನಟನಾಗಿ ನಿಲ್ಲಬೇಕು ಅನ್ನುವಂಥ ಅತ್ಯಂತ ಹಂಬಲವನ್ನು ಹೊಂದಿದಂಥ ಯಶ್ ಈ ಸರಿ ಬಹಳ ಜಾಣವಾಗಿ ಬಹಳ ಬುದ್ಧಿವಂತಿಕೆಯಿಂದ ಸೂಕ್ಷ್ಮವಾದಂಥ ಆಲೋಚನೆಯಿಂದ ಈ ರಾಜಕೀಯದ ಪ್ರಚಾರದಿಂದ ಹಿಂದೆ ಸರಿದಿದ್ದಾರೆ ಅಥವಾ ಇನ್ನೊಂದು ಪ್ರಶ್ನೆ ಬರುತ್ತೆ ಈ ಉಳಿದ ಸಿನಿಮಾ ನಟರೆಲ್ಲ ಪ್ರಚಾರಕ್ಕೆ ಬರ್ತಾ ಇರುವಂಥ ವೈಖರಿಯನ್ನು ಗಮನಿಸಿದರೆ ಇದು ಒಂದು ವೃತ್ತಿ ಏನು ಇದು ನನ್ನ ಪ್ರಶ್ನೆ ಅಲ್ಲ ಸಾರ್ವಜನಿಕರ ಪ್ರಶ್ನೆಯನ್ನು ಇದ್ದೇನೆ ನಾನು ಸಿನಿಮಾ ನಟರು ಇವತ್ತು ಯಾವುದೋ ಒಂದು ಉದ್ಘಾಟನೆಗೆ ಹೋಗ್ತಾರೆ ಇಷ್ಟು ದುಡ್ಡು ಕೊಡಲಾಗ್ತದೆ ಯಾವುದೋ ಒಂದು ಕೆಲಸಕ್ಕೆ ಇನ್ನೆಂದಕ್ಕೂ ಹೋಗ್ತಾರೆ ಅಲ್ಲಿ ಇಷ್ಟು ಅಂಥದ್ದು ಅದನ್ನು ನಿಗದಿಪಡಿಸ್ಲಾಗ್ತದೆ ಅವರ ರೆಮ್ಯುನ್ರೇಷನನ್ನು ಕೊಟ್ಟರೆ ಅವರು ಕಾರ್ಯಕ್ರಮಕ್ಕೆ ಅಲ್ಲಿ ಇಲ್ಲಿ ಫಂಕ್ಷನ್ಗೆ ಎಲ್ಲ ಬರ್ತಾರೆ ಸಾಮಾನ್ಯವಾಗಿ ಅದನ್ನು ಆಯೋಜಿಸಲಿಕ್ಕೆ ಅಂತಲೇ ಕೆಲವು ಅಸೋಸಿಯೇಷನ್ಗಳೇ ಇದೆ ಕೆಲವು ಜನಗಳೇ ಇದ್ದಾರೆ ಅಥವಾ ಅವರ ಪಿ ಎಗಳು ಮ್ಯಾನೇಜರ್ಗಳು ಇರ್ತಾರೆ ಅದು ಅವರವರ ವೃತ್ತಿಗೆ ಸಂಬಂಧಪಟ್ಟಂಥ ವಿಚಾರ ಆದರೆ ರಾಜಕೀಯದ ಪ್ರಚಾರ ಕೂಡ ಈ ರೀತಿಯದ್ದೇ ಆದಂಥ ವೃತ್ತಿಯ ಒಂದು ಲಕ್ಷಣವೇ ವೃತ್ತಿಯ ಒಂದು ಭಾಗವೇ ಅಥವಾ ಇದು ಪೇಯ್ಡ್ ಪ್ರಮೇಶ ಪ್ರಮೋಷನ್ನೇ ಈ ರೀತಿಯ ಪ್ರಶ್ನೆಗಳು ಸಾರ್ವಜನಿಕವಾಗಿ ಹುಟ್ಕೊಳ್ತಾ ಇದೆ ಈ ಪ್ರಶ್ನೆಗಳು ಹುಟ್ಟುಕೊಳ್ಳುವುದಕ್ಕೂ ಕಾರಣ ಇದೆ ಯಾಕೆ ಇಡೀ ದೇಶದ ಪೊಲಿಟಿಕ್ಸಲ್ಲಿ ಅಥವಾ ರಾಜ್ಯದ ಪೊಲಿಟಿಕ್ಸಲ್ಲಿ ಇಂದಿರಾಗಾಂಧಿಯವರು ಬೈ ಎಲೆಕ್ಷನ್ಗೆ ನಿಂತಹ ಸಂದರ್ಭದಲ್ಲಿ ಕೂಡ ರಾಜ್ಕುಮಾರ್ ಅವನನ್ನು ರಣರಂಗಕ್ಕೆ ರಾಜಕೀಯ ರಣರಂಗಕ್ಕೆ ತರಬೇಕು ಅಂತ ಭಾಳಷ್ಟು ಪ್ರಯತ್ನಗಳು ನಡೆದಿದ್ದು ಅದು ನಿಮಗೆಲ್ಲರಿಗೂ ಗೊತ್ತು ಅವರು ಯಾವುದೇ ಕಾರಣಕ್ಕೂ ರಾಜಕೀಯ ರಂಗಕ್ಕೆ ಬಂದಿಲ್ಲ ಬಂಗಾರಪ್ಪನವರು ಸ್ವತಃ ತನ್ನ ಷಡ್ಕಾದರೂ ಕೂಡ ಅವರು ಬಂಗಾರಪ್ಪನವರ ಬಗ್ಗೆ ಭಾಳ ಪ್ರೀತಿಯನ್ನು ಹೊಂದಿದರು ವಿಶ್ವಾಸವನ್ನು ಹೊಂದಿದರು ಅವರ ಇಡೀ ಏಳಿಗೆಯ ಬಗ್ಗೆ ಅವರಿಗೆ ಹೆಮ್ಮೆ ಇತ್ತು ಆದರೆ ರಾಜಕೀಯ ಅಂತ ಬಂದರೆ ಇಲ್ಲ ಯಾಕೆ ರಾಜಕೀಯಕ್ಕೆ ಬರಲಿಲ್ಲ ಅಭಿಮಾನಿಗಳನ್ನು ದೇವರು ಅಂತ ಭಾವಿಸಿದವರು ದೇವರಲ್ಲಿ ನಾನು ವಿಭಾಗೀಕರಣ ಮಾಡಬಾರ್ದು ನಾನು ಯಾವುದೋ ಒಂದು ಪಕ್ಷದ ಮುಖವಾಣಿಯಾಗಿ ಸ್ಪರ್ಧಿಸಿದ್ದೆ ಅಂತಾದರೆ ನನ್ನ ಅಭಿಮಾನಿಗಳಲ್ಲಿ ಒಡಕುಂಟಾಗುತ್ತೆ ನೋವುಂಟಾಗ್ತದೆ ನನ್ನನ್ನು ಅವರು ಒಬ್ಬ ಕಲಾವಿದನಾಗಿ ನೋಡ್ತಾ ಇದ್ದಾರೆ ಕಲಾವಿದನಾಗಿಯೇ ನನ್ನನ್ನು ನೋಡಬೇಕವರು ನಾನು ಹಾಗೇ ಇರಬೇಕು ನಾನು ಕಲಾವಿದನಾಗಲಿಕ್ಕೆ ಮಾತ್ರ ಯೋಗ್ಯನೇ ಹೊರತು ನನ್ನ ಓದು ಕಡಿಮೆ ಅನುಭವ ಕಡಿಮೆ ನನಗೆ ಆ ಕ್ಷೇತ್ರದಲ್ಲಿ ಏನೂ ಇಲ್ಲ ನನಗೇನೂ ಗೊತ್ತಿಲ್ಲ ಅದಕ್ಕಿಂತ ಮುಖ್ಯವಾಗಿ ನನಗೆ ರಾಜಕೀಯ ಆಸಕ್ತಿ ಇಲ್ಲ ಯಾಕೆ ಅಂತಂದರೆ ನನ್ನ ಅಭಿಮಾನಿಗಳಿಗೆ ನಾನು ಒಂದು ರಾಜಕೀಯದ ಮುಖವಾಣಿ ಆಗುವುದು ಇಷ್ಟ ಇಲ್ಲ ದೇವರಿಗೆ ಇಷ್ಟ ಇಲ್ಲದೇ ಇದ್ದಂಥ ಕೆಲಸವನ್ನು ಮನುಷ್ಯನಾಗಿ ನಾನು ಹೇಗೆ ಮಾಡಬಹುದು ಈ ಪ್ರಶ್ನೆಯನ್ನು ಎದುರಿಟ್ಟುಕೊಂಡು ಅವರು ರಾಜಕೀಯಕ್ಕೆ ಬರಲಿಲ್ಲ ಅಮರರಾದರು ಶಾರೀರಿಕವಾಗಿ ನಮ್ಮಿಂದ ಹೊರಟೋಗಿಯೂ ಕೂಡ ಮತ್ತೆ 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 ನಮ್ಮ ಸ್ಮೃತಿಯಲ್ಲಿ ನೆನಪಲ್ಲಿ ಬದುಕಲ್ಲಿ ಹುಡ್ತಾನೆ 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 ಇದ್ದಾರೆ ಅದಕ್ಕೆ ಅವರ ಸ್ಮಾರಕವೇ ಸಾಕ್ಷಿ ನಿತ್ಯ ಹರಿದ್ವರ್ಣ ನಿತ್ಯ ಜನಸಂದೋಹ ಉತ್ತರ ಕರ್ನಾಟಕದಿಂದೆಲ್ಲ ಬಸುರಿಯರನ್ನು ಕರ್ಕೊಬಂದು ಸಮಾಧಿಯ ಮೇಲೆ ಕುಡರಿಸಿ ರಾಜ್ಕುಮಾರನಂಥ ಮಗನನ್ನು ಹೊಟ್ಟೆಯಲ್ಲಿ ಹುಟ್ಟಲಿ ಅಂತ ಭಾವಿಸುವಂಥ ಒಂದು ಪರಂಪರೆ ಹುಟ್ಕೊಳ್ಳಿಕ್ಕೆ ಕಾರಣ ಆಯಿತು ಅದೇ ರಾಜಕೀಯಕ್ಕೆ ಬಂದಂಥ ಚಿರಂಜೀವಿಗೆ ಚಿರಂಜೀವಿಗೇನಾಯಿತು ನಮ್ಮಲ್ಲಿ ಏನಾಗಿದೆ ಇವೆಲ್ಲವನ್ನು ಗಮನಿಸಿದ್ದಿರಿ ಇದೆಲ್ಲ ಪ್ರಶ್ನೆಗಳು ಬಹಳ ವಿಸ್ತಾರವಾದ ಪ್ರಶ್ನೆ ಬಿಟ್ಟುಬಿಡೋಣ ಈ ಪ್ರಚಾರಕ್ಕೆ ಬರುವಂಥ ಸಿನಿಮಾ ನಟ ನಟಿಯರು ಅವರು ಪ್ರತಿನಿಧಿಸುವ ಕ್ಷೇತ್ರ ಆ ಕ್ಷೇತ್ರದ ಹುರಿಯಾಳಿನ ಪರವಾಗಿ ಮತ್ತು ಪಕ್ಷದ ಪರವಾಗಿ ಪ್ರಚಾರ ಮಾಡ್ತಾರಲ್ಲ ಅವ್ರು ಏನು ಭರವಸೆಯನ್ನು ಕೊಟ್ಟಿದ್ದಾರೆ ಆ ಭರವಸೆ ಮುಂದಿನ ದಿನಗಳಲ್ಲಿ ಈಡೇರುತ್ತಾ ಇಲ್ಲವಾ ಅನ್ನೋದನ್ನು ಜವಾಬ್ದಾರಿ ಹೊತ್ಕೊಳ್ಳಿಕ್ಕೆ ಸಿದ್ಧವಾಗಿದ್ದಾರಾ ಇದು ಜನರ ಪ್ರಶ್ನೆ ಅಥವಾ ಹಿಂದೆ ಮಾಡದಂಥ ಅವರ ಒಳ್ಳೆ ಕೆಲಸವೋ ಕೆಟ್ಟ ಕೆಲಸವೋ ದಗಲಬಾಜಿಯು ಭ್ರಷ್ಟಾಚಾರವೋ ಎಲ್ಲದಕ್ಕೂ ಕೂಡ ಪ್ರಚಾರಕ್ಕೆ ಬರುವಂಥ ನಮ್ಮ ಸ್ಟಾರ್ಗಳು ಸ್ಟಾರ್ಣಿಯರು ನಾವು ನಂಬದಂಥ ಅಭಿಮಾನಿದಂತ ನೋಡಿದಂಥ ನಮ್ಮ ಕಲಾವಿದರು ಅದಕ್ಕೆ ಸಾಕ್ಷಿ ಪ್ರಜ್ಞೆ ಆಗ್ತಾರೆಯೇ ಜವಾಬ್ದಾರರು ಆಗ್ತಾರೆಯೇ ಉತ್ತರದಾಯಿತ್ವವನ್ನು ಹೊರ್ತಾರಿಯೇ ಈ ಪ್ರಶ್ನೆ ಜನರನ್ನು ಕಾಡ್ತಾ ಇದೆ ಇದಕ್ಕೆ ನಮ್ಮ ಈ ಪ್ರಚಾರಕ್ಕೆ ಬಂದಂಥ ಕಲಾವಿದರು ಉತ್ತರವನ್ನು ಕೊಡಬೇಕಾಗತ್ತೆ ಇಲ್ಲದಿದ್ದರೆ ಇದ್ರೆ ಕಾಲವೇ ನಿಮಗೆ ಉತ್ತರವನ್ನು ಕೊಡುತ್ತದೆ ಪ್ರಚಾರ ಅನ್ನೋದು ಕೇವಲ ಭಾಷಣದ ಪ್ರಶ್ನೆಯಾಗಿ ಉಳಿಯುವುದಿಲ್ಲ ಬೊಮ್ಮಾಯಿಯವರ ಅಥವಾ ಕುಮಾರಣ್ಣವರ ಅಥವಾ ಸಿದ್ದರಾಮಯ್ಯನವರ ಪ್ರೀತಿ ವಿಶ್ವಾಸವಾಗಿ ನಿಮ್ಮ ವೈಯಕ್ತಿಕ ಪ್ರಶ್ನೆಯಾಗಿ ಅದು ಉಳಿಯುವುದಿಲ್ಲ ಅದು ಸಾರ್ವಜನಿಕ ಪ್ರಶ್ನೆ ಆಗತ್ತೆ ಇವತ್ತು ಬೊಮ್ಮಾಯಿಯವರಿಗೆ ಮತ ಹಾಕಿ ಸಿದ್ದರಾಮಯ್ಯನವರಿಗೆ ಮತ ಕೊಡಿ ಅವರು ಬಹಳ ಒಳ್ಳೆಯವರು ಅವರು ಬಹಳ ಅದ್ಭುತವಾದ ಕೆಲಸ ಮಾಡಿದ್ದಾರೆ ನೀವು ಈ ಥರ ಮಾತಾಡಿದಾಗ ಆ ಮಾತು ನಿರ್ಣಾಯಕವಾಗತ್ತಲ್ಲ ಕಾನೂನೇನು ಹೇಳುವುದಿಲ್ಲ ನಿಮಗೆ ಯಾರೂ ನಾಳೆ ಪ್ರಶ್ನಿಸಲಿಕ್ಕಿಲ್ಲ ಆದರೆ ಜನರ ಮನಸ್ಸಿನಲ್ಲಿ ನೀವು ಹೇಗೆ ನಾಳೆ ನಿಲ್ತೀರಿ ನೇ ನಾಳೆ ಯಾ ಅದೇ ಜನರ ಮುಂದೆ ಹೋಗಿ ಹೇಗೆ ನಿಮ್ಮ ಸಿನಿಮಾದ ಪ್ರಚಾರವೋ ಇನ್ನೊಂದೋ ಮಗದೊಂದೋ ಮಾಡುವಾಗ ಅಭಿಮಾನಿಗಳ ಎದುರು ಹೋಗಿ ಹೇಗೆ ನಿಲ್ತೀರಿ ಇವತ್ತಿನ ಈ ಒಟ್ಟು ರಾಜಕೀಯದ ಕಲುಷಿತ ವಾತಾವರಣದಲ್ಲಿ ನಡತೆ ಸರಿಯಿಲ್ಲದ ಇದ್ದ ರಾಜಕಾರಣ ಚಾರಿತ್ರ್ಯ ಸರಿಯಿಲ್ಲದಿದ್ದ ರಾಜಕಾರಣ ಪ್ರಜಾಪ್ರಭುತ್ವದ ಯಾವ ಮೌಲ್ಯಗಳನ್ನು ಗಮನಿಸದೇ ಇದ್ದಂಥ ರಾಜಕಾರಣ ಸಂವಿಧಾನವನ್ನೇ ಧಿಕ್ಕರಿಸುವ ರಾಜಕಾರಣ ದೇಶೀಯತೆ ಅಖಂಡತೆ ಸಾರ್ವಭೌಮತೆ ನಮ್ಮ ದೇಶ ಅನ್ನೋದನ್ನೇ ಮೀರುವ ರಾಜಕಾರಣ ಖರ್ಗೆ ಅಂಥವರು ಈ ದೇಶದಲ್ಲಿ ಹುಟ್ಟಿದ್ದಾರೆ ಈ ರಾಜಕೀಯದ ಪ್ರಜಾಪ್ರಭುತ್ವದ ಸಂವಿಧಾನದ ಎಲ್ಲ ಸೌಲಭ್ಯಗಳನ್ನು ಜಾತಿಯ ಕಾರಣಕ್ಕಾಗಿ ಪಡ್ಕೊಳ್ತಾ ಇದ್ದಾರೆ ಪ ಅವರು ಆದರೆ ಬೌದ್ಧ ಧರ್ಮಕ್ಕೆ ನಾನು ಸೇರಿದ್ದೇನೆ ಅನ್ನುವ ಒಂದು ಕಾರಣ ಇರ್ಬೋದು ಮೊನ್ನೆ ವೇದಿಕೆಯಲ್ಲಿ ಒಂದು ಇಟ್ಟ ತಿಲಕವನ್ನು ಎಷ್ಟು ಅಸಭ್ಯವಾಗಿ ಮತ್ತು ಅನಾಗರಿಕವಾಗಿ ಆಕ್ರೋಶದಿಂದ ಅವರ ಸಹಾಯಕರು ವರ್ತಿಸಿದರು ವರ್ಸಿದ್ರು ಇವರು ಒರೆಸ್ಕೊಂಡ್ರು ಅರ್ಥ ಏನು ಸೂಚಿಸ್ತದೆ ಹಾಗಾದರೆ ಖರ್ಗೆ ಅವರಿಗೆ ಒಂದು ಮಾತನ್ನು ಕೇಳ್ತೇನೆ ನಾನು ನೀವು ಬೌದ್ಧ ಧರ್ಮಕ್ಕೆ ಸೇರ್ಪಡೆಗೊಂಡಿದ್ದೀರಿ ಹಿಂದೂ ಧರ್ಮದ ಯಾವ ಆಚರಣೆಯನ್ನು ನಾನು ಮಾಡುವುದಿಲ್ಲ ಓಕೆ ಅಲ್ಲಿ ದರ್ಗಕ್ಕೆ ಹೋಗ್ತೀರಿ ಮುಸ್ಲಿಮರ ಹಬ್ಬಕ್ಕೆ ಹೋಗ್ತೀರಿ ಅಲ್ಲಿ ಟೊಪ್ಪಿ ಹಾಕ್ಕೊಳ್ತೀರಿ ಆ ರುಮಾಲ್ ಹಾಕ್ಕೊಳ್ತೀರಿ ಒಂದೇ ಬಟ್ಲಲ್ಲಿ ಊಟ ಮಾಡ್ತೀರಿ ಎಲ್ಲವನ್ನೂ ಮಾಡ್ತೀರಿ ಯಾಕೆ ಈ ಪ್ರಶ್ನೆಯೂ ನನ್ನದಲ್ಲ ಇದು ಸಾರ್ವಜನಿಕರ ಪ್ರಶ್ನೆ ಅಂದರೆ ನಮ್ಮ ದೇಶ ಅಂತಿಲ್ಲ ನಮ್ಮ ಆಚರಣೆ ಅಂತಿಲ್ಲ ನಮ್ಮ ನಾಗರಿಕತೆ ಅಂತಿಲ್ಲ ನಮ್ಮ ಸಂಪ್ರದಾಯ ಅಂತಿಲ್ಲ ಅವೆಲ್ಲವನ್ನು ಧಿಕ್ಕರಿಸುವಂಥ ರಾಜಕಾರಣಿಗಳು ಇಲ್ಲಿದ್ದಾರೆ ನೀವು ಅವರ ಪರವಾಗಿ ಪ್ರಚಾರಕ್ಕೆ ಹೋಗ್ತೀರಿ ಅಂತಾದರೆ ನೀವು ಅದನ್ನು ಒಪ್ತೀರಿ ಅಂತ ಜನ ಭಾವಿಸ್ತಾರೆ ಇದರಿಂದ ಆಗುವ ಅನಾಹುತ ಏನು ಅವರ ಸಿದ್ಧಾಂತ ನಿಮ್ಮ ಸಿದ್ಧಾಂತ ಆಗುವುದಿಲ್ವೇ ಅವರ ಸಿದ್ಧಾಂತ ನಿಮ್ಮ ಸಿದ್ಧಾಂತ ಆದಾಗ ಆಗುವ ಭವಿಷ್ಯದ ಅನಾಹುತ ಏನು ಅಥವಾ ವರ್ತಮಾನದಲ್ಲಿ ನಿಮ್ಮ ಅಭಿಮಾನದಿಂದ ನಿಮ್ಮ ಮೇಲಿನ ಪ್ರೀತಿಯಿಂದ ನಿಮ್ಮ ಮೇಲಿನ ಗೌರವದಿಂದ ನಮ್ಮ ಅಭಿಮಾನದ ದೇವತೆ ಬಂದು ಹೇಳಿದರೆ ನಾನು ಓಟ್ ಹಾಕ್ತೇನೆ ಅಂತ ಜನಸಾಮಾನ್ಯರು ಓಟ್ ಹಾಕ್ತಾರಲ್ಲ ಆ ಓಟನ್ನು ಗುದ್ದಿಸಿಕೊಂಡ ರಾಜಕಾರಣಿ ನಾಳೆ ಅವನದೇ ಆದಂಥ ರಾಜಕಾರಣವನ್ನು ಮಾಡ್ತಾನಲ್ಲ ಹಣಕ್ಕಾಗಿ ಆಸ್ತಿಗಾಗಿ ತನ್ನ ಸ ಇಡೀ ಕುಟುಂಬದ ಪರಂಪರೆಯ ರಾಜಕಾರಣಕ್ಕಾಗಿ ಅಧಿಕಾರ ರಾಜಕಾರಣವನ್ನು ದುರುಪಯೋಗ ಪಡಿಸ್ಕೊಳ್ತಾರಲ್ಲ ಆವಾಗ ನಿಮ್ಮ ಬದ್ಧತೆ ಏನು ಆವಾಗ ನಿಮ್ಮನ್ನು ಜನ ಪ್ರಶ್ನಿಸಿದರೆ ನೀವೇನು ಉತ್ತರ ಕೊಡ್ತೀರಿ ಅದೇನು ನಮಗೆ ಸಂಬಂಧ ಇಲ್ಲ ನಾವು ಪ್ರಚಾರವನ್ನುಕ್ಕೆ ಅಷ್ಟೇ ಬಂದಿದ್ದೆವು ಪ್ರಚಾರ ಮಾಡಿದೆವು ಹೋದೆವು ನಮ್ಮ ಕಮಿಟ್ಮೆಂಟ್ ಇಲ್ಲ ಅಂತಿರೇನು ಅನ್ನಬಹುದೇ ಅದು ಪ್ರಜಾಪ್ರಭುತ್ವದ ಮೌಲ್ಯವೇ ಅದು ಸಾಂವಿಧಾನಿಕವಾಗಿ ಸರಿ ಇದೆಯೇ ಕಮಿಟ್ಮೆಂಟ್ ಅನ್ನೋದು ಬೇಡವೇ ಹಾಗಾದರೆ ಇದು ಎಲ್ಲವೂ ಪ್ರಶ್ನೆಗಳು ಜನಸಾಮಾನ್ಯರ ಪ್ರಶ್ನೆಗಳು ರಾಜಕಾರಣಕ್ಕೆ ಪ್ರಚಾರಕ್ಕೆ ಸಿನಿಮಾ ನಟರು ಬಂದ ತಕ್ಷಣ ಅದು ಓಟಾಗಿ ಎಷ್ಟು ಪರಿಣಾಮ ಆಗತ್ತೆ ಓಟಾಗಿ ಎಷ್ಟು ಪರಿವರ್ತನೆ ಹೊಂದುತ್ತೆ ಅವೆಲ್ಲವೂ ಆಮೇಲೆ ಡಾಲರ್ ಕ್ವಶನ್ ಅದು ಆ ಪ್ರಶ್ನೆ ಪ್ರತ್ಯೇಕ ಆದರೆ ನೀವು ಬಂದಾಗ ಜನ ಸೇರ್ತಾರೆ ನೀವು ಬಂದಾಗ ಭಾವನಾತ್ಮಕವಾಗಿ ಒಂದು ಅದ್ಭುತವಾದಂಥ ಗ್ಯಾದರಿಂಗು ಆಗತ್ತೆ ಭಾವನಾತ್ಮಕವಾಗಿ ನೀವು ನಿಮ್ಮ ಅಭಿಮಾನಿಗಳೊಟ್ಟಿಗೆ ಇಂಟರ್ಕನೆಕ್ಟ್ ಆಗ್ತೀರಿ ಒಳ ಸಂಬಂಧವನ್ನು ಬೆಳೆಸ್ತೀರಿ ಆ ಮೂಲಕ ಒಂದು ಪರ್ಸೆಂಟೇಜ್ ವೋಟ್ ಆದರೂ ಬಂದೇ ಬರುತ್ತೆ ರ ಪ್ರಜಾಪ್ರಭುತ್ವದ ದೇಶದಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಒಂದು ಮತವೂ ಬಹಳ ಮುಖ್ಯ ಅನ್ನೋದನ್ನು ಎರಡು ಸಾವಿರದ ಹದಿಮೂರರಲ್ಲಿ ವಾಜಪೇಯಿ ಸರ್ಕಾರ ನಮಗೆ ಜೀವಂತದ ದರ್ಶನವನ್ನು ಮಾಡಿ ಹೋಗಿದೆ ಇತಿಹಾಸವಾಗಿದೆ ಹಾಗಾಗಿ ಒಂದೇ ಒಂದು ಮತ ನಿಮ್ಮ ಪ್ರಚಾರದಿಂದ ಬಂದಿದ್ದೆ ಅಂತಾದರೂ ಪ್ರಚಾರಕ್ಕೂ ನಿಮ್ಮ ಭಾವನೆಗೂ ನಿಮ್ಮ ಭಾವನಾತ್ಮಕವಾದ ಕಾರಣಕ್ಕಾಗಿ ಅವನು ಮತ ಹಾಕಿರೋದಕ್ಕೂ ಆ ಮತದಾರ ನಿಮ್ಮನ್ನು ನಂಬಿರುವುದಕ್ಕೂ ಅದರ ನಿಜವಾದ ಉತ್ತರದಾಯಿತ್ವಕ್ಕೂ ನೇರವಾದ ಸಂಬಂಧ ಇದೆ ಇಲ್ಲ ಅಂತ ಹೇಳುವಾಗೆ ಇಲ್ಲ ನೀವು ಈ ಸಂಬಂಧದ ಮೇಲೆ ಕಮಿಟ್ಮೆಂಟನ್ನು ತೆಗೆದುಕೊಳ್ಳಿಕ್ಕೆ ರೆಡಿ ಇದ್ದೀರಾ ನೀವು ಜವಾಬ್ದಾರಿ ಹೊರಲಿಕ್ಕೆ ರೆಡಿ ಇದ್ದೀರಾ ಈ ಪ್ರಶ್ನೆ ಜನಸಾಮಾನ್ಯರ ಇದೆ ನನ್ನನ್ನು ಕಾಡಿದೆ ನೀವು ಪ್ರಚಾರಕ್ಕಾದರೂ ಹೋಗಿ ಇನ್ನೊಂದಕ್ಕಾದರೂ ಹೋಗಿ ಯಾರೋ ನಿಮ್ಮನ್ನು ಕೇಳುವವರಿಲ್ಲ ಆದರೆ ನಿಮಗೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಿಮ್ಮ ಪಾತ್ರಗಳ ಮೂಲಕ ನಿಮ್ಮ ಜೀವನದ ಮೂಲಕ ನಿಮ್ಮ ನಡೆನುಡಿಯ ಮೂಲಕ ನಿಮ್ಮ ಮಾತು ಮತ್ತು ಕೃತಿಗಳ ಮೂಲಕ ನೀವು ಈ ಸಮಾಜಕ್ಕೆ ಒಂದು ಆದರ್ಶವನ್ನು ಬಿತ್ತುತ್ತಾ ಇದ್ದೀರಿ ಒಂದು ಆದರ್ಶ ಪುರುಷರಾಗಿದ್ದೀರಿ ಆದರ್ಶ ಮಹಿಳೆಯರಾಗ್ತೀರಿ ಆಗಿದ್ದೀರಿ ನಿಮ್ಮ ಸಿನಿಮಾವನ್ನು ನೋಡಿಕೊಂಡೇ ಕಲಿಯುವವರು ಎಷ್ಟೋ ಜನ ಇದ್ದಾರೆ ನಮ್ಮ ಅಣ್ಣ ನಮ್ಮ ಅಕ್ಕ ಹೇಳ್ದ ಅಂತ ಎಷ್ಟೋ ಜನ ನಿಮಗೆ ತೊಂದರೆ ಆದಾಗಲೋ ಇನ್ನೊಂದು ಆದಾಗ್ಲೋ ಆತ್ಮಹತ್ಯೆ ಮಾಡಿಕೊಂಡವರೂ ನಾವು ಕಂಡಿದ್ದೇವೆ ಹಾಗಾಗಿ ಭಾವನೆ ಅನ್ನೋದು ಹುಡುಗಾಟ ಅಲ್ಲ ಪ್ರಚಾರ ಅನ್ನೋದು ಹುಡುಗಾಟ ಅಲ್ಲ ಪ್ರಚಾರ ಅನ್ನೋದು ಕೆಲವು ಗಂಟೆಗಳ ಭಾಷಣವೇ ಅಲ್ಲ ಪ್ರಚಾರ ಮಾಡ್ತೀರಿ ಅಂತಾದರೆ ಅದರ ಪ್ರತಿಕ್ರಿಯೆಯನ್ನು ನೀವು ನಿರೀಕ್ಷೆ ಮಾಡಬೇಕು ಅದರ ಪ್ರತಿಕ್ರಿಯಾತ್ಮಕವಾದ ಭವಿಷ್ಯದಲ್ಲೂ ನಿಮ್ಮ ಕಮಿಟ್ಮೆಂಟ್ ಇರಬೇಕು ನೀವು ಎಲ್ಲೆಲ್ಲೆಲ್ಲ ಪ್ರಚಾರಕ್ಕೆ ಹೋಗ್ತಿರೋ ಯಾವ್ಯಾವ ಹುರಿಯಾಳಿನ ಪ್ರಚಾರ ಮಾಡ್ತಿರೋ ಯಾವ ಪಕ್ಷದ ಸಿದ್ಧಾಂತದ ಅಡಿಯಲ್ಲಿ ಪ್ರಚಾರ ಮಾಡ್ತಿರೋ ಆ ಪಕ್ಷ ಆ ಹುರಿಯಾಳು ನಾಳೆ ಕೆಲಸ ಮಾಡ್ದೇನೆ ಅವ್ರು ಏನಾದರೂ ಭ್ರಷ್ಟಾಚಾರ ಮಾಡಿದರೂ ಕೂಡ ಅದರ ಭಾಗವು ನೀವು ಅನಿವಾರ್ಯವಾಗಿ ಆಗಬೇಕಾಗತ್ತೆ ಇದು ಜನಸಾಮಾನ್ಯರ ಪ್ರಶ್ನೆ ಆತಂಕ ಭಯ ಇದನ್ನು ನಿಮ್ಮ ಎದುರು ಒಂದು ಚರ್ಚೆಗೆ ನಾನು ಮುಂದೆ ಮಾಡಬೇಕಾಗಿತ್ತು ಆ ಪ್ರಶ್ನೆ ಭಾಳ ಗಂಭೀರವಾದ ಪ್ರಶ್ನೆ ಪ್ರಜಾಪ್ರಭುತ್ವದಲ್ಲಿ ಅನ್ನೋದು ನನ್ನ ಅಂಬೋಣ ಇದು ಒಂದು ಚರ್ಚೆಗೆ ಸಂವಾದಕ್ಕೆ ಮುಂದಾದರೆ ಅದು ನನ್ನ ಮಾತಿನ ಸಾರ್ಥಕತೆ ಅಂತ ನಾನು ಭಾವಿಸ್ತೇನೆ ನಮಸ್ತೆ